ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತು ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಇದನ್ನು ಬೈ ಮಾಡಿದ್ದೆ. ನನಗೆ ತುಂಬ ಒಂಥರ ಸ್ಪೆಷಲ್ ಅನ್ನಿಸ್ತು ಈ ವಾಚು. ಸೊ ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಯಾವ ವಾಚು ಅಂತ ಅಂದರೆ ಇದು ಫಿಟ್ಶಾಟ್ ಅನ್ನೋ ಒಂದು ಸ್ಮಾರ್ಟ್ ವಾಚ್ ಇತ್ತು. ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ ಅಂತೂ ಇಷ್ಟು ಉದ್ದಾಗಿದೆ, ಮತ್ತು ಬೆಲ್ಟ್ ಅಷ್ಟೇ. ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ. ಇದು ಹುಡುಗ ಹುಡುಗಿ ಯಾರು ಬೇಕಾದ್ರೂ ವೇರ್ ಮಾಡ್ಬೋದು. ಹುಡುಗಿರಿಗೆ ಹುಡುಗರಿಗೆ ಅಂತ ಏನಿಲ್ಲ ಈ ವಾಚು. ಯಾರು ಬೇಕಾದ್ರೂ ಇದನ್ನು ವೇರ್ ಮಾಡ್ಬೋದು. ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ನಾನು ಇದನ್ನು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕೇಳ್ಬೋದು ನೀವು. ಆ್ಯಕ್ಚುಲಿ ನನ್ನ ಹತ್ರ ಇನ್ನೊಂದು ಸ್ಮಾರ್ಟ್ ವಾಚ್ ಇದೆ. ಸೊ ಅದ್ರ ಪ್ರೈಸ್ ಬಂದು 14,000 ಏನೋ ಇದೆ. ಅದರಲ್ಲಿ ಏನು ಫೀಚರ್ಸ್ ಇದೆ, ಎಲ್ಲ ಈ ಫೀಚರ್ಸು ಇದರಲ್ಲಿದೆ. ಸೊ ಇದ್ರ ಪ್ರೈಸ್ ಬಂದು, ನಾನು ಆನ್ಲೈನಲ್ಲಿ ತರಿಸಿದ್ದು ನನಗೆ 1799 ಇದೆ. ಬಟ್ ಆ್ಯಕ್ಚುಯಲ್ ಪ್ರೈಸ್ ಇದು 5,000 ಎಬೋ ಇತ್ತು. ಸೊ ನನಗಷ್ಟು ಪರ್ಸೆಂಟ್ ಆಫ್ ಆಗಿ 1599 ಆಫರ್ ಇತ್ತು. ಸೊ ನಾನು ಇದನ್ನು ಬೈ ಮಾಡಿದ್ದೆ. ಓಕೆ, ಇವತ್ತು ಥರ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಹಾಗೆ ಹಿಂದ್ಗಡೆ ಸ್ವಲ್ಪ ಡಿಸ್ಪ್ಲೇ ಅಂದರೆ ಮೇಯ್ನಾಗಿ ಏನು ಫೀಚರ್ಸ್ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಇದ್ರದ್ದು ಡಿಸ್ಪ್ಲೇ ಇದೆಯಲ್ಲ, ಅದು 1.32 ಕಾಸ್ಮಿಕ್ ಡಿಸ್ಪ್ಲೇ ಇದು. ನೆಕ್ಸ್ಟ್ ಅದಾದಮೇಲೆ ವಾಟರ್ ರೆಸಿಸ್ಟೆಂಟ್ ಇದೆ, ಅಂದರೆ ಸ್ವಿಮ್ ಮಾಡೋಕ್ಕಾಗಲ್ಲ ಹಾಕ್ಕೊಂಡು, ಬಟ್ ನೀರಲ್ಲೆಲ್ಲ ಜಸ್ಟು ಶವರ್ ಮಾಡಬೇಕಾರೆಲ್ಲ ಹಾಕ್ಕೋಬೋದು, ಏನಾಗಲ್ಲ. ನೆಕ್ಸ್ಟು ಅದಾದಮೇಲೆ ಬ್ಯಾಟ್ರಿ ಅಪ್ ಟು 7 ಡೇಸ್ವರೆಗೂ ಇರುತ್ತೆ, ಮತ್ತು ಹಾರ್ಟ್ ರೇಟ್ ಮಾನಿಟರಿಂಗ್ ಮಾಡುತ್ತೆ. ನೆಕ್ಸ್ಟು ಅದಾದಮೇಲೆ ಫೀಮೇಲ್ ಹೆಲ್ತ್ ಟ್ರ್ಯಾಕರ್ ಇದೆ ಇದರಲ್ಲಿ, ಅಂದರೆ ಪೀರಿಯಡ್ಸ್ ಟ್ರ್ಯಾಕ್ ಮಾಡ್ಕೋಬೋದು, ಅದು ಒಂದು ಆಪ್ಷನ್ ಇದೆ ಇದರೊಳಗೆ. ನೆಕ್ಸ್ಟು ಚೇಂಜಬಲ್ ಥೀಮ್ಸ್, ಥೀಮ್ಸ್ ಚೇಂಜ್ ಮಾಡ್ಕೊಳ್ಳೋದು ನಂಗೆ ತುಂಬಾ ಇಷ್ಟ ಆಯಿತು. ಅಂದ್ರೆ ಡ್ರೆಸ್ ಹಾಕೊಂಡು ಹೋಗ್ತೀವೋ ಆ ಡ್ರೆಸ್ ಥೀಮ್ ಹಾಕ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತು ಬ್ರೈಟ್ನೆಸ್ ಕೂಡ ಅಷ್ಟೇ, ಡಿಸ್ಪ್ಲೇದು ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು ಅನ್ನೋ ಆಪ್ಷನ್ ಇದೆ. ಮತ್ತು ಮೊಬೈಲ್ಗೂ ಮತ್ತು ಏನು ಸ್ಮಾರ್ಟ್ ವಾಚ್ಗೂ ಕನೆಕ್ಟ್ ಮಾಡ್ಕೊಳ್ಳೋಕೆ ಈಸಿಯಾಗಿ ಸಿಂಕ್ ಆಗುತ್ತೆ. ಇದು ಸೋಲೋ ಸಿಂಕ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಓವರಾಲ್ ಇದರಲ್ಲಿರೋದು. ಸೊ ಬನ್ನಿ, ವಾಚಲ್ಲೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಹಾಗೆ ಬಾಕ್ಸ್ ಒಳಗೆ ಎರಡು ಕಾರ್ಡ್ಸ್ ಇರುತ್ತೆ, ಒಂದು ವಾರಂಟಿ ಕಾರ್ಡು, ಇನ್ನೊಂದು ಯಾವ ಆ್ಯಪ್ಲಿಕೇಶನ್ಗೆ ಇದನ್ನು ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು QR ಕೋಡ್ ಇರುತ್ತೆ. ಎರಡೂ ವಾರಂಟಿ ಕಾರ್ಡನ್ನ ಸೇಫಾಗಿ ನಾವು ಇಟ್ಕೋಬೇಕು. ಹಾಗೆ ನೆಕ್ಸ್ಟು ಇದು ಚಾರ್ಜ್ ಮಾಡ್ಕೊಳ್ಳೋದು, ವೈರ್ ಈ ಥರ ಇರುತ್ತೆ. ಸೊ ಈಸಿಯಾಗಿ ಚಾರ್ಜ್ ಆಗುತ್ತೆ. ಚಾರ್ಜ್ ಅಪ್ ಟು 7 ಡೇಸ್ವರೆಗೂ ಇರುತ್ತೆ. ನಾವೇನು ಯೂಸ್ ಮಾಡಲಿಲ್ಲ ಅಂದರೆ, ಇನ್ ಕೇಸ್ ನಾವು ಕೈಯಲ್ಲಿ ವೇರ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಅಂದರೆ ಅದು 4-5 ಡೇಸ್ ಬರುತ್ತೆ ಇದು. ಸೊ ಬನ್ನಿ, ಸ್ಮಾರ್ಟ್ ವಾಚ್ ಒಳಗೆ ಏನೇನು ಅಪ್ಲಿಕೇಶನ್ಸ್ ಇದೆ ಅಂತ ಅದು ನೋಡೋಣ. ಸೊ ಇದನ್ನು ನಾವು ಸ್ಕ್ರೋಲ್ ಡೌನ್ ಮಾಡಿದ್ರೆ, ಸೊ ಇದರಲ್ಲಿ ಸ್ಟಾಪ್ ಆಪ್ಷನ್ಸ್ ಇದೆ, ನೈಟ್ ಮೋಡು. ಓಕೆ, ನೆಕ್ಸ್ಟು ಬ್ಯಾಟ್ರಿ ಮೋಡ್ನ ಟರ್ನ್ ಮಾಡ್ಕೊಳ್ಳೋದು, ಬ್ರೈಟ್ನೆಸ್ನ ಚೇಂಜ್ ಮಾಡ್ಕೊಳ್ಳೋದು. ನೆಕ್ಸ್ಟು ಅದಾದಮೇಲೆ ಟಾರ್ಚ್ ಇದೆ, ಇದಕ್ಕೆ ನೈಟ್ ಟೈಮ್ ಏನಾದರೂ ಪವರ್ ಆಫ್ ಆಯಿತು ಅಂದರೆ ತಕ್ಷಣ ಇದರಲ್ಲಿ ಆನ್ ಮಾಡ್ಕೋಬೋದು. ಇದು ಒಂದು ಚೆನ್ನಾಗಿದೆ ಫೀಚರ್ಸು. ನೆಕ್ಸ್ಟು ಸೆಟ್ಟಿಂಗ್ಸ್ ಇದೆ ಇದರಲ್ಲಿ, ಅದರಲ್ಲಿ ಸ್ವಲ್ಪ ಏನೇನು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಅದಾದಮೇಲೆ ಇದನ್ನು ಸೈಡಾಗಿ ಟರ್ನ್ ಮಾಡಿದ್ರೆ, ಲೆಫ್ಟ್ ಸ್ಲೈಡ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಫೋನ್ ಕಾಲ್ಸ್ ಇರುತ್ತೆ, ರೀಸೆಂಟ್ ಕಾಲ್ಸು, ಮತ್ತು ಫೇವ್ರೇಟು, ಮತ್ತು ಕಾಂಟ್ಯಾಕ್ಟ್ಸ್ ಎಲ್ಲ ನಮಗೆ ಇದರಲ್ಲಿ ಸಿಗುತ್ತೆ. ಇದೊಂದು ಆಪ್ಷನ್ ತುಂಬ ಚೆನ್ನಾಗಿದೆ, ಕೈರ ಹಿಡ್ಕೊಂಡು ಎಲ್ಲರಿಗೂ ಕಾಲ್ ಮಾಡ್ಬೋದು. ನೆಕ್ಸ್ಟು ಅದಾದಮೇಲೆ ಹಾರ್ಟ್ ರೇಟು ಇದೆ. ನೆಕ್ಸ್ಟ್ ಅದಾದಮೇಲೆ ಪೀರಿಯಡ್ ಹೆಲ್ತ್ ಒಂದು ಟ್ರ್ಯಾಕರ್ ಇದೆ. ಇದನ್ನು ನಾವು ಅಪ್ಲಿಕೇಶನಲ್ಲಿ ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡಿಕೊಂಡ್ರೆ ನಮ್ಗೆ ಇದು ಯಾವಾಗ ಅಂತ ರಿಮೈಂಡರ್ ಕೊಡ್ತಾ ಇರುತ್ತೆ. ಇನ್ನು ಹಾಗೆ ಮೋರ್ ಅಪ್ಲಿಕೇಶನ್ಸ್ಗೆ ಹೋದರೆ ಇಲ್ಲಿ ಫೋನ್ ಕಾಲು, ಹಾರ್ಟ್ ರೇಟು, ಸ್ಟ್ರೆಸ್ಸು, ಸ್ಲೀಪು, BP ಚೆಕ್ ಮಾಡ್ಕೊಳ್ಳೋದು, ಸೊ ಅದೆಲ್ಲ ಆಕ್ಸಿಜನ್ ಲೆವೆಲು, ಮತ್ತು ಎಕ್ಸಸೈಸು. ಸೊ ಎಕ್ಸಸೈಸಲ್ಲೂ ಅಷ್ಟೇ, ನಾವು ವಾಕ್ ಮಾಡೋದು, ರನ್ ಮಾಡೋದು, ಮತ್ತು ಸ್ವಿಮ್ ಮಾಡೋದು, ಮತ್ತು ಈ ಥರ ಗೇಮ್ಸ್ ಆಡೋದು, ಈ ಥರ ಎಲ್ಲ ಇದೆ. ಚೆನ್ನಾಗಿದೆ ವರ್ಕೌಟ್ ಮಾಡೋರಿಗೆ ಆಪ್ಷನ್ಸು. ನೆಕ್ಸ್ಟ್
ನೆಕ್ಸ್ಟು ಅದಾದಮೇಲೆ ನಮ್ಮ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೋಬೋದು, ಮತ್ತು ಬಿ ಪಿ ಅದನ್ನು ಚೆಕ್ ಮಾಡ್ಕೋಬೋದು. ಇದರಲ್ಲೆಲ್ಲ ನನಗೆ ನಮ್ಮ ಏನು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದೆಯಲ್ಲ, ಸೊ ಅದ್ರಲ್ಲಿ ಚೆಕ್ ಮಾಡಿಕೊಂಡ್ರೆ ಬೆಟರು, ಗೊತ್ತಿಲ್ಲ ಇವೆಲ್ಲ ಅಕ್ಯುರೇಟಾಗಿ ಇರುತ್ತಾ ಇಲ್ವಾ ಅಂತ. ಮತ್ತು ನಾವು ಎಷ್ಟು ಗಂಟೆವರೆಗೂ ಮಲ್ಕೊತೀವಿ ಅದನ್ನೆಲ್ಲ ಅಲಾರಾಮ್ ಎಲ್ಲ ಸೆಟ್ ಮಾಡ್ಕೋಬೋದು. ಮತ್ತು ಹಾರ್ಟ್ ರೇಟು, ಸೊ ಇದೆಲ್ಲ ಆಪ್ಷನ್ಸ್ ಇದೆ. ಚೆನ್ನಾಗಿದೆ ಫೋನ್ ಕಾಲ ರಿಸೀವ್ ಮಾಡೋದು. ಮತ್ತು ಇದರಲ್ಲೂ ಸಹ ಮೈಕ್ ಇದೆ. ಅಂದರೆ ಇವಾಗ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಫೋನಿಗೂ ಅಂದರೆ ವಾಚ್ಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ವಾಚಲ್ಲೂ ಕೇಳಿಸುತ್ತೆ ನಮಗೆ. ಇವಾಗ ನಾವು ಯೂಟ್ಯೂಬಲ್ಲಿ ಏನೋ ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಮೊಬೈಲಲ್ಲಿ, ಬಟ್ ಸೌಂಡ್ ಮಾತ್ರ ನಮಗೆ ವಾಚಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ಆ ಥರ ಒಂದು ಆಪ್ಷನ್ಸ್ ಇದೆ. ಮತ್ತು ಇನ್ನೊಂದು ಏನಂದರೆ ಇದು ಫೈನ್ ಫೋನ್. ಫೋನ್ ಕಳೆದೋದ್ರೆ ಆ್ಯಕ್ಚುಲಿ ಇದು ತುಂಬಾ ಬೇಕು. ಇದು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಹುಡುಕಾದ್ಮೇಲೆ ಟನ್ ಅಂತ ಒಂದು ಇದು ಬರ್ತಾ ಇರುತ್ತೆ ಮೊಬೈಲಲ್ಲಿ. ಸೊ ಅದು ತುಂಬ ಚೆನ್ನಾಗಿದೆ. ಸೊ ಇದಾದಮೇಲೆ ಇದು ಕೈಗೆ ಈ ಥರ ಕಟ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ನನ್ನ ಕೈಗೆ ದುಡ್ಡೇ ಆಯಿತು ಅಂತ ನನಗೆ ಅನ್ನಿಸ್ತು. ಬಟ್ ಅದು ಓಕೆ, ಚೆನ್ನಾಗಿದೆ ಅಂತರ ಸ್ಟೈಲಿಶ್ ಆಗಿ. ಹಾಗೆ ಇದು ನನ್ನ ಸೈಟಲ್ಲಿ ತೋರಿಸ್ತಾ ಇದ್ದೀನಿ, ಡಾಫಿಟ್ ಅಂತ ಇದು ಅಪ್ಲಿಕೇಶನ್ ನೇಮು. ಸೊ ಇಲ್ಲಿಗೆ ಬಂದು ಫುಲ್ ಎಲ್ಲ ಸಿಂಕ್ ಮಾಡ್ಕೋಬೇಕು ನಾವು. ಏನು ನಮ್ಮದು ಕಾರ್ಡಲ್ಲಿ ವಾರಂಟಿ ಕಾರ್ಡ್ ಇದನ್ನು ಕೊಟ್ಟಿರ್ತಾರಲ್ಲ, ಸೊ ಇಲ್ಲಿ ಬಂದು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇದರಲ್ಲೂ ಅಷ್ಟೇ ಥೀಮ್ಸ್ ನೋಡಿ, ವಾಚ್ ಫೇಸಸ್ ಅಂತ ಇದೆಯಲ್ಲ, ಸೊ ಇದೆ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ತುಂಬ ಅಂದರೆ ಎಷ್ಟೊಂದಿದೆ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಡೈಲಿ ಒಂದೊಂದನ್ನ ಹಾಕ್ಕೋಬೋದು. ಬಟ್ ಹಾಗೆ ಥರ ಕಲರ್ಸ್ ಚೇಂಜ್ ಮಾಡ್ಕೊಳ್ಳೋದು ಇದೆ. ಈಗ ಇನ್ನೊಂದು, ಇವಾಗ ನಾವು ವೇರ್ ಮಾಡಿರೋ ಡ್ರೆಸ್ದೇ ಫೋಟೋ ತೆಗೆದ್ಬಿಟ್ಟು ಸೊ ಅದನ್ನು ಸ್ವಲ್ಪ ಹಿಂಗೆ ಚೇಂಜಸ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ ನೀವಿಲ್ಲಿ ನೋಡ್ತಾ ಇದ್ದೀರಾ ಎಡಿಟ್ ಅಂತ ಇದೆಯಲ್ಲ, ಸೊ ಇಲ್ಲೋಗಿ ಇವಾಗ ಏನಿದೆ ಮೆರೂನ್ ಕಲರ್ ಸ್ಕ್ರೀನು, ಅದು ನಾನು ಈ ಬೆಡ್ ಕೆಳಗಿದೆಯಲ್ಲ ಬೆಡ್ಶೀಟು, ಅದು ಫೋಟೋ ತೆಗೆದಿರೋದು. ಫೋಟೋ ತೆಗೆದು ಅದು ಈ ಥರ ಡಿಸೈನ್ ಕೇಳುತ್ತೆ. ಸೊ ಇದರಲ್ಲಿ ನಾವು ಚೇಂಜಸ್ನ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಇದೆ ಇದರಲ್ಲಿ. ಆಮೇಲೆ ಫೋಟೋ ಕೂಡ ತೊಗೋಬೋದು. ಬೇರೆ ಇನ್ನೊಂದು ಕಡೆ ಫೋನ್ನ ಇಟ್ಬಿಟ್ಟು ಮೊಬೈಲಲ್ಲಿ ನಾವು ಕ್ಲಿಕ್ ಮಾಡ್ಕೋಬೋದು. ಸೆಲ್ಫಿ ಅದೆಲ್ಲ ತೊಗೊಳೋಕ್ಕೆ ಕಷ್ಟ ಅಲ್ಲ ಕೈಯಲ್ಲಿ ಇಟ್ಕೊಂಡು. ಸೊ ಮೊಬೈಲ್ನ ಟ್ರೈಪಾಡ್ಗೆ ಹಾಕ್ಬಿಟ್ಬಿಟ್ಟು ಸೊ ನಾವೆಲ್ಲ ದೂರ ನಿಂತ್ಕೊಂಡು ಫೋಟೋ ತೊಗೋಬೋದು. ಈ ಥರ ಒಂದು ಆಪ್ಷನ್ನು ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಇದು ಬಂದು ಅಪ್ಲಿಕೇಶನ್ಸ್ ಯಾವುದನ್ನು ಎನೇಬಲ್ ಮಾಡ್ಕೊಳ್ಳೋದು, ಅದು ಚೆನ್ನಾಗಿದೆ. ಅದನ್ನು ನಮಗೆ ನೋಟಿಫಿಕೇಷನ್ಸ್ ಬೇಕು ಅಂತ. ಸೊ ಫೈನಲಾಗಿ ನನಗಂತೂ ಈ ಒಂದು ಫಿಟ್ ಶಾಟ್ ವಾಚ್ ತುಂಬಾ ಇಷ್ಟ ಆಯಿತು. ಯಾರಿಗಾರು ನಮಗೆ ಬೇಕಾದವ್ರಿಗೆ ಗಿಫ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ವಾಚು. ಆ ಒಂದು ಪ್ರೈಸ್ಗೆ ಇದು ತುಂಬಾ ಜಾಸ್ತಿ ಆಯಿತು ಇದರಲ್ಲಿರೋ ಫೀಚರ್ಸು. ಓಕೆ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಓಕೆ, ಬಾಯ್.